ಸ್ಯಾಂಡಲ್ವುಡ್ನ ಸಂಪೂರ್ಣ ಮಾಹಿತಿಗಾಗಿ ನಮ್ಮ KFI ಯೂಟ್ಯೂಬ್ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ನನಗೆ ಸಿನಿಮಾ ಬಗ್ಗೆ ಮಾತಾಡ್ತೀನಿ, ನಿಮ್ಮನ್ನ ನೋಡೋದೇ ಒಂದು ಖುಷಿ ಆಗುತ್ತೆ. ನನಗೆ ತಿಂಗಳ ಒಂದು 2-3 ಸಲ ಆದರೂ ಮೀಟ್ ಮಾಡ್ಬಿಡ್ತೀವಿ, ತುಂಬ ಖುಷಿ ಆಗುತ್ತೆ. ನಮ್ಮ ಕುಟುಂಬದವ್ರು ಅವಾಗವಾಗ ಸಿಗ್ತಾ ಇರ್ತೀರ, ನೋಡ್ತಾ ಇರ್ತೀರ, ಅದೇ ಖುಷಿ ಆಗುತ್ತೆ. ನನಗೆ ಆ್ಯಕ್ಚುಲಿ ಸಿನಿಮಾ ಕತೆ ಕೇಳಿ ತುಂಬ ಕಷ್ಟ ಆಗಲ್ಲ. ನಮ್ದೊಂದು ಟೈಮ್ ಇತ್ತು, ನಮಗೆ ನಮ್ಮ ತಂದೆ ಚಿಕ್ಕಪ್ಪ ಅವರು, ನಮ್ಮ ತಾಯಿ ಇದ್ದರು, ಉದಯಶಂಕರ್ ಅವರು ಇದ್ದರು. ಅಪ್ಪ ರಾಘಣ್ಣ ಇಲ್ಲಿ ಬಾಯಲ್ಲಿ ಈ ಸಿನಿಮಾ ಚೆನ್ನಾಗಿದೆ, ನಿಮ್ಮ ಚಿಕ್ಕಪ್ಪ ಒಪ್ಕೊಂಡಿದ್ರೆ ಮಾಡು ಅಂತ ಹೇಳೋರು ಅಷ್ಟೇ. ನಮಗೆ ಹೆಂಗಿದೆ ಅದೆಲ್ಲ ಕೇಳ್ತಿರ್ಲಿಲ್ಲ ನಮ್ಮನ್ನ. ನಮಗೆ ಇವ್ರು ಮಾಡಿದ್ರೆ ಇನ್ನೇನು ಕೇಳೋದು ಅಂತ. ಅಷ್ಟು ದೊಡ್ಡ ರಾಜ್ಕುಮಾರ್ ಕೂತ್ಕೊಂಡು ಕತೆ ಮಾಡಬೇಕಾದ್ರೆ ಚೆನ್ನಾಗಿರುತ್ತೆ ಅಂತ ನಾವು ನುಗ್ಗಿಬಿಡ್ತಿದ್ವಿ. ಈಗ ಮಕ್ಕಳಿಗೆ ಏನಂದ್ರೆ ಅವ್ರನ್ನೇ ಬಿಟ್ಟಿದ್ದೀವಿ ನಾವು. ಅವನು ಬಂದು ಹೇಳ್ದೆ ನನಗೆ, ಹಾಂ ಪಾಪ ನಮ್ಮ ಸಿನಿಮಾ ಕತೆ ಕೇಳಿ ತುಂಬ ಇಷ್ಟ ಆಗಿದೆ ಅಪ್ಪ, ನಾವು ಮಾಡ್ತೇನೆ. ನನಗೇನಂದ್ರೆ ಅವ್ನಿಗೆ ಇಷ್ಟವಾಗಿರೋ ಒಂದು ಟೀಮ್ನ ಆರಿಸ್ಕೊಳ್ಳಿ ಅಂತ. ಇವಾಗ ಮಕ್ಕಳು ಬೇರೆ ನೋಡಿ, ನನಗೆ ಈ ಸ್ಕೂಲ್ಗೆ ಹೋಗ್ಬೇಕು, ನನಗೆ ಈ ಹುಡುಗಿ ಬೇಕು ಅಂತ ಕೇಳ್ತಾರೆ. ಆ ಥರ ಮಕ್ಕಳಿಗೆ ಬಿಟ್ಬಿಡ್ಬೇಕು. ಅವ್ರಿಗೆ ಗೊತ್ತು ಅವ್ರು ಎಲ್ಲಿ ಕರೆಕ್ಟಾಗಿ ಸೇರ್ಕೋಬೋದು, ಯಾವ ಟೀಮಲ್ಲಿ ಕರೆಕ್ಟಾಗಿ ಸೇರ್ಕೋಬೋದು ಅಂತ ಗೊತ್ತು. ಸೊ ಅವ್ರು ಕರ್ಕೊಂಬಂದು ನನಗೆ ನನಗೇನು ಇಷ್ಟ ಆಗಿರ್ಬೋದು ನೀವು ನನ್ನ ಕೇಳಿದ್ರೆ, ನನ್ನ ಒಂದು ಚಿಕ್ಕ ಎಕ್ಸ್ಪೀರಿಯನ್ಸಲ್ಲಿ ಸಾಮಾನ್ಯ ಒಂದೆರಡು ಹುಡುಗ ಹುಡುಗಿ ಮದುವೆ ಆದ್ರೇ ನಮ್ಮ ಒಂದು ದೇಶದಲ್ಲಿ ಇನ್ನೂ ಅದು ಅಷ್ಟು ಈಸಿ ಆಗಿಲ್ಲ. ಹುಡುಗ ಹುಡುಗಿ ಮದುವೆ ಆಗ್ತಾರೆ ಅಂತ ತಕ್ಷಣ ಫಸ್ಟ್ ಏನೇನು ಜಾತಿ ಅಂತ ಕೇಳ್ತೀವಿ. ಎರಡು ಬೇರೆ ಜಾತಿ ಆದಾಗಲೇ ಒಂದು ತೊಂದರೆ ಶುರು ಇರುತ್ತೆ, ನಮಗೆ ಒಂಥರ ನೋಡೋಕ್ಕೆ ಭಯ ಇರುತ್ತೆ. ಇಲ್ಲಿ ಎರಡು ಧರ್ಮಗಳೇ ಬೇರೆ ಆದಾಗ ಎಲ್ಲೋಗ್ತಾರೆ ಆ ಹುಡುಗ ಹುಡುಗಿ? ಕೋರ್ಟ್ಗೆ ಹೋಗ್ತಾರೆ, ಇಲ್ಲಾಂದರೆ ಸ್ಟೇಷನ್ಗೆ ಹೋಗ್ತಾರೆ. ಅಲ್ಲ ಕೋರ್ಟಿನವರೇ ಮದುವೆ ಆದರೆ ಅವ್ರು ಎಲ್ಲೋಗ್ತಾರೆ ಅಂತ ಒಂದು ಪ್ರಶ್ನೆ ಬಂದಾಗ ನನಗೆ ಈ ಕತೆ ಅಕ್ಕ ಇಷ್ಟ ಆಯಿತು. ಆಮೇಲೆ ನೀವು ನಿರೂಪ ಇದು ಕತೆ ಸ್ಕ್ರೀನ್ ಪ್ಲೇ ನೋಡಿದ್ರೆ ಇಲ್ಲೆಲ್ಲೋ ನೀವು ಯಾರೋ ಒಬ್ರು ಕೇಳಿದ್ರಲ್ಲ ಎರಡು ಧರ್ಮಗಳು ಬರುತ್ತೆ, ಅದ್ರ ಬಗ್ಗೆ ನಿಮ್ಗೆ ಹೇಳೋದೇ ಇಲ್ಲ. ನೋಡಿ ನಾವೇನು ತೋರಿಸ್ತೀವಿ ಅದನ್ನು ಮಾತ್ರ ನಮ್ಮ ಫ್ರೇಮಲ್ಲಿ ಕಾಣುತ್ತೆ. ಔಟ್ ಆಫ್ ಫ್ರೇಮ್ ಇಸ್ ಔಟ್ ಆಫ್ ಮೈಂಡ್ ಅಂತಾರೆ. ಸೊ ನಮಗೆ ನಾವು ಈ ಪ್ರೀತಿ ಬಗ್ಗೆ ಮಾತ್ರ ಇಬ್ಬರು ಹ್ಯೂಮನ್ ಪ್ರೀತಿಸ್ತಾ ಇದ್ರೆ ಅಷ್ಟೇ, ಇಬ್ಬರು ಮನುಷ್ಯತ್ವ ಇರೋರು ಪ್ರೀತಿಸ್ತಾ ಇದ್ದಾರೆ. ಆ ಪ್ರೀತಿನ ಈ ಸಮಾಜದಲ್ಲಿ ಹೇಗೆ ಗೆಲ್ತಾರೆ, ಯಾರಿಗೂ ತೊಂದರೆ ಆಗದೆ ಹೇಗೆ ನಡ್ಸ್ಕೊಂಡು ಹೋಗ್ತಾರೆ ಅನ್ನೋದು ಈ ಸಿನಿಮಾ. ಇದನ್ನ ನಾವು ಯಾವುದೋ ರಿಲೀಜನ್ ಧರ್ಮನ ಹುಟ್ಟದೆ ಬರೀ ಪ್ರೀತಿಗಳ ಬಗ್ಗೆ ಆ ಸಂಬಂಧಗಳ ಬಗ್ಗೆ ಹೇಳ್ಕೊಂಡೆ ಹೋಗ್ತೀವಿ. ಎಷ್ಟು ನನಗೆ ಇಷ್ಟ ಆಯ್ತಂದ್ರೆ, ಒಂದು ಕಡೆ ಮಗ ಲಾಯರ್ ಅಂದ್ರೆ ಒಬ್ಬ ಒಂದು ಫ್ಯಾಮಿಲಿ ಏ ನನ್ನ ಮಗ ಲಾಯರ್ ಕಣೋ ಅಂತಾರೆ. ಇಲ್ಲಿ ಏನಂದ್ರೆ ನೋಡಿ, ಒಬ್ಬ ತಂದೆ ಇಬ್ರು ಜೋಡಿಗಳನ್ನ ಒಂದು ಸೇರಿಸ್ತಾರೆ, ಅಂದ್ರೆ ಸಪ್ತಪದಿ ಮಾಡಿಸಿ ಅಲ್ಲ. ಒಂದ್ ಕಡೆ ಮಗ ಅವರಿಬ್ಬರನ್ನ ಬೇಡ ಮಾಡ್ತಾ ಇದೆ, ಇದು ಹಿಂಗಯ್ಯ ಇದು ನಡೀತೆ ಅಂತ. ಇದ್ರದೇ ಒಂದು ವಾದ ವಿವಾದ ತುಂಬಾ ಚೆನ್ನಾಗಿದ್ದಾರೆ. ಇಂಥ ಸಣ್ಣ ಪುಟ್ಟ ವಿಷಯ ಚೆನ್ನಾಗೆ ಮಾಡ್ಕೊಂಡು ಹೋಗಿದ್ದಾರೆ, ಅದು ನಂಗೆ ತುಂಬ ಇಷ್ಟ. ಆಮೇಲೆ ನನ್ನ ಮಗನಿಗೆ ಏನಂದ್ರೆ ನಂದು ಒಂದು ಪ್ರಿಪರೇಷನ್ ಮಾಡ್ಬೇಕು ಅಂತ ಕೋರ್ಟ್ಗಳಿಗೆ ಹೋಗ. ಆಮೇಲೆ ಅವ್ರ ಟೀಮ್ ಇದ್ದಾರೆ ಅಸ್ಟೆಂಟ್ ಡೈರೆಕ್ಟರ್ಸ್ಗಳು, 6-7 ಜನ ಎಲ್ಲರೂ ಮನೆಗೆ ಬಂದು ದಿನ ಒಂದು ವರ್ಕ್ಶಾಪ್ ಮಾಡೋರು, ಅದು ನಂಗೆ ತುಂಬ ಇಷ್ಟ ಆಯ್ತು. ನಿಮ್ಮ ಅಸ್ಟೆಂಟ್ ಒಬ್ಬರು ಸಾಂಗ್ ಬರ್ತಿದ್ದಾರೆ ಪ್ರಜೆ, ಈಗ ತಾನೇ ಜಾರಿ ಸಿದ್ದು ಎಷ್ಟು ಚೆನ್ನಾಗಿ ಬರ್ತಿ ನೋಡೋ ಪ್ರಜೆ. ಅಂದ್ರೆ ಎಲ್ಲ ಪದಗಳನ್ನ ಒಂದು ಲಾಗೆ ಸಂಬಂಧಪಟ್ಟಂತ ಪದಗಳನ್ನ ಉಪಯೋಗಿಸ್ಕೊಂಡು ಅವ್ರ ಅಸ್ಟೆಂಟ್ ಬರ್ತಿರೋದು, ಅದು ತುಂಬಾ ದೊಡ್ಡ ವಿಷಯ ಪ್ರಜೆ. ಅಂದ್ರೆ ಎಷ್ಟು ದೊಡ್ಡ ಅಸಿಸ್ಟೆಂಟ್ಸ್ ಇದೆ ನೋಡಿ, ಮುಂದೆ ಇವರೆಲ್ಲ ದೊಡ್ಡ ದೊಡ್ಡ ಡೈರೆಕ್ಟರ್ ಆಗುವಂತ ಒಂದು ಲಕ್ಷಣ ಇರೋರು, ಅವ್ರು ಬರ್ತಿದ್ರು ಅವ್ರನ್ನ ದಿನ ಬರೋರು ವಿನಯ ಹತ್ರ ಹೆಂಗ್ ಅವನಿಗೆ ಸ್ವಲ್ಪ ಪಾತ್ರ ಈಸಿ ಆಯ್ತು. ಈಗ ನೋಡಿ ಉದಾಹರಣೆಗೆ ನಮಗೆ ಅಭಿ ಇದ್ರು, ವಿನಯ್ಗೆ ಕ್ಲೀನಾಗಿ ಹೊಂದ್ಕೊಂಡ್ಬಿಟ್ರು. ಆಮೇಲೆ ವಿನು ಬಂದ್ಬಿಟ್ಟು ನೋಡಿ, ಈಗ ಎಲ್ಲೋ ಅವರು ವಿನು ಬಂದ್ಬಿಟ್ಟು ಒಂದು 20 ಸಿನಿಮಾ ಮಾಡಿದವ್ರು ಅಲ್ಲ, 2 ಸಿನಿಮಾ ಮಾಡಿದ್ದಾರೆ. ಅವರು ಹಿಂದ್ಗಡೆ ರಾಜ್ಕುಮಾರ್ ಟ್ಯಾಗ್ನ ಒತ್ಕೊಂಡಿಲ್ಲ, ಅವರು ಒತ್ಕೊಂಡಿಲ್ಲ. ನಾನೊಬ್ಬ ಯಂಗ್ಸ್ಟರು, ಇನ್ನೂ ಒಳ್ಳೆ ಸಿನಿಮಾಗಳು ಮಾಡಬೇಕು, ಒಳ್ಳೆ ಪಾತ್ರಗಳು ಮಾಡಬೇಕು, ಜನಗಳ ಮನಸ್ಸಲ್ಲಿ ಒಂದು ಜಾಗ ಹಿಡಿಬೇಕು ಅಂತ ಒದ್ದಾಡ್ತಿದ್ದಾನೆ. ಸೊ ಇಂಥವ್ರ ಜೊತೆ ಸಿನಿಮಾ ಮಾಡೋಕೆ ಪ್ರತಿಯೊಬ್ಬರು ಭಾಳ ಸುಲಭ ಆಗುತ್ತೆ. ನಾನು ಅದನ್ನು ಕೊನೆಯವರೆಗೂ ಹಾಗೆ ಇಟ್ಕೊಂಬಂದಿನಿ, 200 ಸಿನಿಮಾ ಆದ್ರೂ ಹಾಗೆ ಇಟ್ಕೊ, ನಿನ್ನ ಜೊತೆ ಸುಲಭವಾಗಿ ಬಂದು ಮಾಡಬೇಕು. ನಮ್ಮ ಅಪ್ಪಗೆ ನನಗೆ ಇವತ್ತು ನೆನಪು ಆಗುತ್ತೆ, ಭಾಗ್ಯದಷ್ಟು ಬರಮ್ಮ ಸಿನಿಮಾ ಮಾಡಿದಾಗ ಅದು ಅವ್ರು 200 ಸಿನಿಮಾ ಹತ್ತತ್ರ ಬಂದಿತ್ತು. ಅದರಲ್ಲಿ ಆ ಸಿನಿಮಾ ಕತೆ ಕೇಳಿದಾಗ ಯಾವ ಆ್ಯಕ್ಟ್ರು ಮಾಡೋಲ್ಲ, ಕಮಲಾಸನ್ ಹೇಳಿದ್ರು ಇದು ಹೆಂಗೆ ರಾಜ್ಕುಮಾರ್ ಒಪ್ಕೊಂಡ್ರು, ಈ ಕ್ಯಾರೆಕ್ಟರ್ಗೆ ಕೆಲಸ ಇಲ್ಲ, ಮೂಗ ಅಂದ್ಬಿಟ್ಟು ಸುಳ್ಳು ಹೇಳ್ಕೊಂಡು ಒಂದ್ ಕಡೆ ಕೆಲ್ಸಕ್ಕೆ ಸೇರ್ತೇನೆ, ಇಂಥ ಪಾತ್ರಗಳು ನಾವು ಮಾಡೋಕ್ಕಾಗಲ್ಲ ಅಂತ ಹೇಳ್ತಿದ್ರು. ಅದಕ್ಕೆ ಅಪ್ಪಾಜಿ ಅವರು ಓಪನ್ ಆಗಿದ್ರು, ಏನು ಕತೆ ಬಂದರೂ ಮಾಡಬೇಕು ನಾವು ಅಂತ. ಆ ಥರ ವಿನೂನ ಇಟ್ಬಿಟ್ಟು ವಿನು ಎಲ್ಲರಿಗೂ ಕ್ಲೀನಾಗಿ ಎಟಕಿಸ್ತಾರೆ, ಅದು ನನಗೆ ಇಷ್ಟ ಆಯಿತು. ಪ್ರತಿಯೊಂದು ಸಿನಿಮಾ ನೋಡ್ಕೊಂಡು ಆಮೇಲೆ 3ನೇ ಸಿನಿಮಾನೇ ಒಂದು ಲಾಯರ್ ಪಾತ್ರ ಮಾಡ್ತಾರೆ ಅಂದರೆ ಅದೊಂದು ಚಾಲೆಂಜಿಂಗ್ ನೋಡಿ, ಏನೋ ಮಾಡಬೇಕು ಅಂತ ಒಂದು ಆಸೆ ಇದೆ ಅವ್ರಿಗೆ, ಅದು ನನಗೆ ತುಂಬ ಇಷ್ಟ ಆಯಿತು.